ನಮಸ್ಕಾರ ನಾನು ಶ್ರೀನಿವಾಸ್ ಮಾತಾಡ್ತೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟಿ ಇಂದ ಇವತ್ತು ಒಂದು ಒಳ್ಳೆಯ ರೇಟ್ಗೆ ಚೀಪ್ ಆ್ಯಂಡ್ ಬೆಸ್ಟ್ ರೇಟ್ಗೆ ಒಂದು ಕೊಕೋನಟ್ ತೋಟನ ತೋರಿಸ್ಕೊಡ್ತೀವಿ ಬನ್ನಿ ನಾಲ್ಕು ಎಕರೆ ಮೂವತ್ತ್ನಾಲ್ಕು ಕುಂಟ ಇರುವಂಥ ಸೂಪರ್ ಇರೋ ಒಂದು ತೋಟ ಕೆಂಪು ಮಣ್ಣು ರೆಡ್ ಸಾಯಿಲು ಐದು ಎಕರೆಗೆ ಆರು ಗುಂಟೆ ಕಡಿಮೆ ಇದೆ ನಾಲ್ಕು ಎಕರೆ ಮೂವತ್ತ್ನಾಲ್ಕು ಕುಂಟ ತುಂಬಾ ಚೆನ್ನಾಗಿರೋಂಥ ಭೂಮಿ ಒಂದು ಬೋರ್ ಇದೆ ವೆಲ್ ವಾಟರ್ ಸೂಪರ್ ನೀರು ಜಸ್ಟು ಮೂವತ್ತು ನಲ್ವತ್ತು ಅಡಿಗೆ ಫುಲ್ ನೀರು ಅಂತ ಈ ಏರಿಯಾದಲ್ಲಿ ಇದರಲ್ಲಿ ಒನ್ ಸಿಕ್ಸ್ಟಿ ಕೋಕೋನಟ್ ಇದೆ ಅಂದರೆ ಎಂಬತ್ತು ಫಲ ಬಿಡೋ ಮರಗಳು ಎಂಬತ್ತು ನೀವು ನೋಡ್ತಾ ಇದ್ದೀರಲ್ಲ ಈ ಥರ ಮರಗಳು ಅದು ಕೂಡ ಇನ್ನೊಂದು ಎರಡು ವರ್ಷದಲ್ಲಿ ಫಲ ಬಿಡುತ್ತೆ ಅಂದರೆ ಏಯ್ಟಿ ಪ್ಲಸ್ ಏಯ್ಟಿ ಒನ್ ಸಿಕ್ಸ್ಟಿ ಕೋಕೋನಟ್ ಇದೆ ಅದು ಏಯ್ಟಿ ಏನು ಫಲ ಬಿಡುತ್ತೆ ಅದು ತೋರಿಸ್ಕೊಡ್ತೀನಿ ಬನ್ನಿ ತುಂಬಾ ಚೆನ್ನಾಗಿ ಬಿಡ್ತಾ ಬಿಡ್ತಾಯಿದೆ ಇನ್ನು ಏಯ್ಟಿ ತೆಂಗಿನ ಮರಗಳು ಏನು ನೋಡ್ತಾಯಿದ್ರಲ್ಲ ಈ ರೀತಿ ಇದೆ ಒಳ್ಳೆಯ ರೆಡ್ ಸೈಲ್ ಇದೆ ತುಂಬಾ ಚೆನ್ನಾಗಿದೆ ಭೂಮಿ ನೀರಂತೂ ನೀರು ಬಗ್ಗೆ ಹೇಳ್ತಾ ಇದ್ನಲ್ಲ ತುಂಬಾ ಒಳ್ಳೆಯ ವಾಟ್ರು ಒಂದೇ ಬೋರು ಒಂದೇ ಬೋರಲ್ಲಿ ಎಂಟರ್ ಏನು ನಾಲ್ಕು ಎಕರೆ ಮೂವತ್ತು ನಾಲ್ಕು ಅಲ್ಲಿವರೆಗೂ ಕೂಡ ನೀರು ಹಾಯಿಸ್ತಾರೆ ತುಂಬಾ ಚೆನ್ನಾಗಿದೆ ಹಿಂದೆ ಏನಾಗಿದೆ ಅಂತಂದ್ರೆ ಏನು ಲೀಸ್ಗೆ ಕೊಟ್ಬಿಟ್ಟಿದ್ರು ಒಬ್ಬರು ಪಾರ್ಟಿಗೆ ಅವರು ಎಂಟರ್ ಲ್ಯಾಂಡ್ ಏನು ನಾಲ್ಕು ಕಕರೆ ಮೂವತ್ತ್ನಾಲ್ಕು ಕೊಟ್ಟಿದೆ ಒಂದೇ ಅಲ್ಲಿ ಅವರು ತರಕಾರಿ ಬೆಳೆದು ಪ್ರತಿಯೊಂದು ಬೆಳೆದು ಅಲ್ಲಿ ಅರ್ನ್ ಮಾಡಿದ್ರು ಲಾಸ್ಟಲ್ಲಿ ಹೋಗೋವಾಗ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂದ್ರೆ ಹಂಗೆ ಬುಟ್ ಬಿಟ್ಟು ಹೋಗಿದಾರೆ ಅಷ್ಟೇ ನೋಡಿ ಇಲ್ಲಿ ಕಾಣ್ತಿದೇ ಬೋರು ತುಂಬಾ ಚೆನ್ನಾಗಿದೆ ನೀರು ನೀರಂತೂ ಫಸ್ಟ್ ಕ್ಲಾಸ್ ನೀರು ಇಲ್ಲಿ ಒಂದು ಅವ್ರು ಓನರ್ ಹೇಳ್ತಾರೆ ಒಂದು ಲೆಂತ್ಗೆ ನೀರಿದೆ ಸರ್ ಅಂತ ಅಂದರೆ ಅರ್ಥ ಒಂದು ಮೂವತ್ತು ನಲ್ವತ್ತು ಅಡುಗೆ ಫುಲ್ಲಿ ಒಳ ನೀರಿದೆ ನೀವು ನೋಡಬೇಕು ಲಾಸ್ಟ್ಗೆ ನಿಮ್ಗೆ ತೋರಿಸ್ಕೊಡ್ತೀನಿ ಸರ್ ರೋಡು ಆ ರೋಡ್ ಸುತ್ತಮುತ್ತ ನೋಡಿ ಬರೀ ತೋಟಗಳೇ ಯಾವ ಖಾಲಿ ಲೆಂಡ್ ಇಲ್ಲ ಬರೀ ತೋಟ ಸುತ್ತಮುತ್ತ ನೋಡಿ ತೋರಿಸ್ತೀನಿ ನೋಡಿ ಜೂಮ್ ಮಾಡಿ ನೋಡ್ತೀನಿ ತೋರಿಸ್ತೀನಿ ಸುತ್ತಮುತ್ತ ಬರ್ರಿ ತೆಂಗಿನ ತೋಟ ತೋಟ ಅಂದರೆ ರೋಡ್ ಈ ಏನು ರೋಡಲ್ಲಿ ಕರ್ಕೊಂಡೋಗ್ತಲ್ಲ ಎಲ್ಲ ತೋಟಲೇ ಇದು ಎರಡುವರೆ ಕಿಲೋಮೀಟ್ರ್ ಆಗುತ್ತೆ ಟಾರ್ವಣಿದ್ರೆ ಎರಡೂವರೆ ಕಿಲೋಮೀಟ್ರ್ ಮಡ್ ರೋಡಲ್ಲೇ ಹೋಗ್ಬೇಕು ಒಂದು ವಿಲೇಜಿಂದ ಎರಡೂವರೆ ಕಿಲೋಮೀಟ್ರು ಇನ್ನೊಂದು ಕಡೆ ವಿಲೇಜಿಂದ ಅಪ್ರಾಕ್ಸಿಮಲಿ ಮೂರರಿಂದ ನಾಲ್ಕು ಕಿಲೋಮೀಟ್ರ್ ಬರಬೇಕು ಇದು ಮೈಸೂರಿಂದ ಒಂದು ಸೈಡ್ ಬಂದರೆ ಐವತ್ತಾರು ಕಿಲೋಮೀಟ್ರ್ ಒಂದು ಕಡೆ ಬಂದರೆ ಅರುವತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ಮೈಸೂರು ರಿಂಗ್ ರೋಡ್ಗೆ ಮತ್ತು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಚಾಮರಾಜನಗರ ಫಿಫ್ಟೀನ್ ಕಿಲೋಮೀಟ್ರ್ ಫ್ರಮ್ ಮೈ ಚಾಮರಾಜನಗರ ಒನ್ ಏಯ್ಟಿ ಕಿಲೋಮೀಟ್ರ್ ಫ್ರಾಮ್ ಬ್ಯಾಂಗ್ಳೂರು ನೋಡಿ ಪಲಾಡು ಹೆಂಗೆ ಕಾಣ್ತಾ ಇದೆ ಚೆನ್ನಾಗಿದೆ ಪಲ ಪಲಾ ಅಂತ ಮಾತಾಡೋಂಗಿಲ್ಲ ತುಂಬಾ ಚೆನ್ನಾಗಿ ಬಿಟ್ಟಿದೆ ಏನು ಇದೇನು ಈಗೇನು ನೋಡ್ತಾ ಇದ್ರಲ್ಲ ಇದು ಪಲಾವ್ ಬಿಡ್ತಾರಂಥ ಎಂಬತ್ತು ಕೊಕೊನಟ್ ಟ್ರೀಗಳು ನಾನು ಹೇಳ್ತೇನೆ ಅಲ್ಲ ಮೈಸೂರಿಂದ ಎರಡು ರೋಡ್ ಇದೆ ಇದು ಬೇಗೂರು ಮುಖಾಂತರ ಬರ್ಬೋದು ಇಲ್ಲ ಚಾಮರಾಜನಗರ ಐವಂದನ್ನು ಬರ್ಬೋದು ಒಂದು ಸೈಡ್ ಬಂದರೆ ಸಿಕ್ಸ್ಟಿ ತ್ರೀ ಕಿಲೋಮೀಟ್ರ್ ಮೈಸೂರಿಂದ ಒಂದು ಸೈಡ್ ಬಂದರೆ ಫಿಫ್ಟಿ ಸಿಕ್ಸ್ ಕಿಲೋಮೀಟ್ರ್ ಆಗುತ್ತೆ ಬ್ಯಾಂಗ್ಳೂರಿಂದ ಇಲ್ಲಿಂದ ಚಾಮರಾಜನಗರ ಹೋಗಿ ಚಾಮರಾಜನಗರದಿಂದ ನರಸೀಪುರ ಮಳವಳ್ಳಿ ಮದ್ದೂರು ಈಗ ಮುಖಾಂತರ ಹೋದರೆ ಬರೀ ಒನ್ ಏಯ್ಟಿ ಕಿಲೋಮೀಟ್ರ್ ಬ್ಯಾಂಗ್ಳೂರು ಮೈಸೂರು ಕಡೆ ಬಂದು ಬರ್ತೀನಿ ಅಂತಂದರೆ ಒಂದು ಟ್ವೆಂಟಿ ಕಿಲೋಮೀಟ್ರ್ ಜಾಸ್ತಿ ಆಗ್ಬೋದು ಒಂದು ಟೂ ಹಂಡ್ರೆಡ್ ಕಿಲೋಮೀಟ್ರು ಬ್ಯಾಂಗ್ಳೂರು ಜನರ ಪ್ರಾಪರ್ಟಿ ಇದೆ ಇವರು ಓನರ್ ಕೋಟ್ ಮಾಡ್ತಾರೋದು ಇಪ್ಪತ್ತೆರಡು ಲಕ್ಷ ಹೇಳ್ತೀನಿ ಸಿಟಿಂಗ್ ಕೂತಾರ ಒಂದು ಇಪ್ಪತ್ತೊಂದಕ್ಕೆ ಬಿಡ್ತೀನಿ ಅಂತ ಹೇಳ್ತಾರೆ ನನ್ನ ಪ್ರಕಾರ ಇದು ಇಪ್ಪತ್ತು ಲಕ್ಷಕ್ಕೆ ಆಗಬಹುದು ತೆಂಗಿನ ತೋಟ ಇಪ್ಪತ್ತು ಲಕ್ಷಕ್ಕೆ ಎಲ್ಲೂ ಸಿಗ್ತಾಯಿಲ್ಲ ಒಳ್ಳೆ ಬೆಸ್ಟ್ ಪ್ರೈಸ್ ಇದೆ ಸ್ವಲ್ಪ ದೂರ ಅನ್ನಿಸ್ಬೋದು ಬೆಂಗ್ಳೂರಿಂದ ನೂರೈವತ್ತು ಅರವತ್ತು ಕಿಲೋಮೀಟ್ರ್ ಬರ್ತಾರೆ ಇನ್ನೊಂದು ಟ್ವೆಂಟಿ ಕಿಲೋಮೀಟ್ರ್ ಬಂದರೆ ಒಳ್ಳೆ ತೋಟ ಒಳ್ಳೆ ರೇಟಿಗೆ ಬರುತ್ತೆ ನೋಡೋಣ ಡೈರೆಕ್ಟ್ ಓನರ್ ಹತ್ರ ಸಿಟ್ಟಿಂಗ್ ಮಾಡಿ ಮಾತಾಡೋಣ ಒಂದೊಳ್ಳೆ ರೇಟ್ಗೆ ಮಾಡಿಸ್ಕೊಡೋಕ್ಕೆ ಪ್ರಯತ್ನ ಮಾಡೋಣ ನಮ್ಮದು ಟೂ ಪರ್ಸೆಂಟ್ ಕಮಿಷನ್ ಇರ್ತದೆ ಇದು ಈ ಥರ ಚಿಕ್ಕ ಪ್ಯಾಟೆಗೆಲ್ಲ ಟೂ ಪರ್ಸೆಂಟ್ ಕಮಿಷನ್ ಇರುತ್ತೆ ಕಾರಣ ಏನಂದರೆ ನಾವು ಒಂದು ಲ್ಯಾಂಡ್ ನೋಡಬೇಕು ಅಂದರೆ ನೂರಾರು ಲ್ಯಾಂಡ್ ಸುತ್ತಾಟಕ್ಕೆ ಬರಬೇಕು ನಮಗೆ ಆ ಖರ್ಚೆ ಒಂದು ಅರ್ಧ ಆಗ್ಬಿಟ್ಟಿರುತ್ತೆ ಕಮಿಷನ್ ಅರ್ಧ ಖರ್ಚೆ ಮಾಡಿಬಿಟ್ಟಿರ್ತೀವಿ ಅಪ್ ಟು ರಿಜಿಸ್ಟ್ರೇಷನ್ ಆಗೋರಿಗೆ ದಯ ದಯಮಾಡಿ ಅನ್ನೇತಾ ಭಾವಿಸ್ತೀನಿ ಇದು ಟೂ ಪರ್ಸೆಂಟ್ ಕಮಿಷನ್ ಇರುತ್ತೆ ನಮ್ಮದು ಒಂದು ಒಳ್ಳೆಯ ತೋಟ ನಿಮಗೆ ಇದ್ದೀನಿ ದಯಮಾಡಿ ಮಾಡಿ ಬೈ ವಿಸಿಟ್ ಮಾಡಿ ತೋರಿಸ ನೋಡಿ ಮ್ಯಾಂಗೋ ಟ್ರೀ ಹೇಳಿದ್ನಲ್ಲ ಇದೇ ಮ್ಯಾಂಗೋ ಟ್ರೀ ಮತ್ತು ಖಾಲಿ ಲ್ಯಾಂಡು ಸ್ವಲ್ಪ ಇದೆ ಅದರಲ್ಲಿ ನೀವು ತರಕಾರಿ ಬೆಳ್ಕೋಬೋದು ಅಥವಾ ಬೇರೆ ಏನಾದ್ರು ಗೋಡ್ ಫಾರ್ಮ್ ಮಾಡ್ಬೋದು ಹಸು ಫಾರ್ಮ್ ಮಾಡ್ಬೋದು ಏನಾದರೂ ಒಂದು ಮಾಡ್ಬೋದು ನೋಡಿ ಅದು ಅದು ಕೂಡ ಪಕ್ಕದಲ್ಲಿ ಒಂದು ತೋಟ ಅವರು ತೋಟ ಮಾಡಿದ್ದಾರೆ ಒಂದು ಮನೆ ವಾಸದ ಮನೆ ಇಲ್ಲಿದೆ ಸುತ್ತಮುತ್ತ ತೋಟ ಸರ್ ಎಲ್ಲಿ ನೋಡಿ ತೋಟ ಟ್ರಿಪ್ ಇರಿಗೇಷನ್ ಆಗಿ ಒಂದು ಒಳ್ಳೆ ಲ್ಯಾಂಡು ಬನ್ನಿ ಒಬ್ಬರು ಸುಮಾರು ಜನ ಇದ್ದರು ಒಂದು ಟ್ವೆಂಟಿ ಲ್ಯಾಕ್ಸ್ ರೇಂಜಲ್ಲಿ ಒಂದು ಒಳ್ಳೆ ತೋಟ ತೋರಿಸಿ ಒಂದು ಕೊಕೊ ಕೊಕೋನಟ್ ತೋಟ ಬೇಕು ದೂರ ಆದರೂ ಪರವಾಗಿಲ್ಲ ಅಂತ ಇದ್ದರು ದಯಮಾಡಿ ಅವ್ರಿಗೋಸ್ಕರ ಸರ್ಚ್ ಮಾಡಿ ಈ ಜಮೀನನ್ನು ಔಟ್ ಮಾಡಿ ನಿಮಗೆ ಕೊಡ್ತಾಯಿದ್ದೀನಿ ಎಲ್ಲ ಸಬ್ಸ್ಕ್ರೈಬರ್ ಏನಿದ್ದಾರೆ ನಮ್ಮ ಖರೀದಿದಾರರು ಏನಿದ್ದಾರೆ ನಮ್ಮ ಅಣ್ಣದಾತರು ಏನಿದ್ದಾರೆ ನೀವು ನಿಮಗೋಸ್ಕರ ಒಂದು ಒಳ್ಳೆ ಲ್ಯಾಂಡನ್ನು ತೋರಿಸ್ಬೇಕು ಅಂತ ನಮ್ಮ ಆಸೆ ಬನ್ನಿ ವಿಸಿಟ್ ಮಾಡಿ ದಯಮಾಡಿ ಈ ಡಿಸ್ಟೆನ್ಸು ಓಕೆನಾ ಅಂತ ನೋಡ್ಕೊಳ್ಳಿ ಯಾಕಂದರೆ ನಾನು ಇಲ್ಲಿಂದ ಎಲ್ಲ ಇಂಟರ್ಲೈನ್ ತೋರಿಸ್ತಾ ಇದ್ದೀನಿ ಎರಡೂವರೆ ಕಿಲೋಮೀಟ್ರ್ ಮೊಡ್ರ ರೋಡಲ್ಲೇ ಬರಬೇಕು ಟಾರ್ ರೋಡ್ ಅಟ್ಯಾಚ್ ಇಲ್ಲ ದಯಮಾಡಿ ಇದನ್ನು ನೋಡ್ಕೊಳ್ಳಿ ಯಾಕಂದ್ರೆ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿ ಏನಿದೆ ಅದನ್ನು ಕ್ಲಿಯರಾಗಿ ಹೇಳ್ತೀವಿ ಏನೇ ಇದ್ದರೂ ಮೋರ್ ಡೀಟೇಲ್ಸ್ ಬೇಕಾದ್ರೆ ದಯಮಾಡಿ ಕರೆ ಮಾಡಿ ನಿಮಗೆ ನಾನು ಡೀಟೇಲ್ಸ್ ಕೊಡೋಣ ಭೂಮಿ ಅಂತೂ ಚೆನ್ನಾಗಿದೆ ತೋಟವೂ ಚೆನ್ನಾಗಿದೆ ಒಂದು ಒಂದು ಹಾಕಬೇಕು ಪೆನ್ಸಿಲ್ ಅದಕ್ಕೆ ಜನರ ಪ್ರಾಪರ್ಟಿ ಪಿತ್ರಾಜಿ ಆಸ್ತಿ ಏನು ಬೇಕು ಕ್ಲಿಯರಾಗಿ ನಾವು ಡಪ್ ಡಾಕ್ಯುಮೆಂಟ್ಸಲ್ಲಿ ನಾವು ಕೊಡೋಣ ಅದು ನಂಬರ್ ಎಸ್ಪೆನ್ಸ್ ಹೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಡಾಕ್ಯುಮೆಂಟ್ಸನ್ನು ನಾವು ಕೊಡ್ತೇವೆ ನಿಮಗೆ ಇದು ಇದು ಎಲ್ಲ ರೋಡ್ ಪಕ್ಕದಲ್ಲಿರೋ ತೋಟಗಳು ನಾವು ಹೋಗ್ತಾಯಿದ್ವಲ್ಲ ಅಂದೇ ತೋಟಕ್ಕೆ ಏನು ಹೋಗ್ತಾ ಆ ರೋಡ್ ಪಕ್ಕದಲ್ಲಿರೋ ತೋಟಗಳು ಸರ್ ಬರೀ ತೋಟಗಳು ಅದು ಏನು ಎಲ್ಲ ಇದ್ದಾರೆ ಬ್ಯಾಂಗ್ಳೂರವ್ರು ಇದ್ದಾರೆ ಲೋಕಲ್ ಅವರು ಇದ್ದಾರೆ ಪ್ರತಿಯೊಂದು ತೋಟಗಳು ಕಾರಣ ನೀರು ತುಂಬಾ ಚೆನ್ನಾಗಿದೆ ಇಲ್ಲಿ ಹೆವಿ ನೀರು ಒಂದು ಬೋರ್ ಸಾಕು ಐದು ಎಕ್ರಿಗೆ ಅಷ್ಟು ನೀರಿದೆ ಅದರಿಂದ ದಯಮಾಡಿ ಒಂದು ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿಯಾಗಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರೇ ಕರೆ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಲೋಬೋದು ರಿಲೇಟಿವ್ಸ್ ಆಗ್ಬೋದು ಯಾರು ಜಮೀನು ತೊಗೊಳ್ಬೇಕು ಅಂತಿದ್ರೆ ಅವ್ರಿಗೆ ದಯಮಾಡಿ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟಿಸ್ ಬಗ್ಗೆ ತಿಳಿಸಿ ಆನೆಸ್ಟ್ ವ್ಯವಹಾರ ಮಾಡಿಕೊಡೋಣ ಕ್ಲಿಯರ್ ವ್ಯವಹಾರ ಮಾಡ್ಕೊಡೋಣ ನಮಸ್ಕಾರ ಧನ್ಯವಾದಗಳು ನೀವೇ ನಮ್ಮ ಅನ್ನದಾತರು ಈ ಬಾಂಧವ್ಯ ಹೀಗೆ ಇರಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ